ನಮಸ್ಕಾರ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಏಮ್ಸ್ ಆಸ್ಪತ್ರೆಗಾಗಿ ದೊಡ್ಡ ಅಭಿಯಾನ. ಅಭಿಯಾನಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಡಾಕ್ಟರ್ ಎಚ್ಬಿ ರಾಜಶೇಖರ್ ಆಗ್ರಹ. ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿರುವ ಸರ್ಕಾರದ ವಿರುದ್ಧ ಹರಿಹಾಯ್ದ ಡಾಕ್ಟರ್ ಎಚ್ಬಿ ರಾಜಶೇಖರ್. ಅನಿಷ್ಟ ಪದ್ಧತಿ ನಿರ್ಮೂಲನೆಯಲ್ಲಿ ಸರ್ಕಾರ ವಿಫಲ, ಸತೀಶ್ ಜಾರಕಿಹೊಳಿ ಹೇಳಿಕೆ. ರಾಮನಗರದ ದೇವರದೊಡ್ಡಿ ಗ್ರಾಮದಲ್ಲಿ ತಲೆಮಾರುಗಳಿಂದ ನಡೆದಿರುವ ಮೌಢ್ಯತೆ, ಮೌಢ್ಯ ಆಚರಣೆ ಕುಮ್ಮಕ್ಕು ನೀಡುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಎಚ್ಚರಿಕೆ. ಅನಿಷ್ಟ ಪದ್ಧತಿ ಬೇರು ಸಹಿತ ಕಿತ್ತೆಸೆಯಲು ಸರ್ಕಾರ ಮುಂದಾಗಬೇಕು, ಜಾರಕಿಹೊಳಿ ಹೇಳಿಕೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಈರುಳ್ಳಿ ದರ. 500 ರಿಂದ 1400 ರವರೆಗೆ ಹೆಚ್ಚಿದೆ ಈರುಳ್ಳಿ ದರ. ಶನಿವಾರ ಬುಧವಾರ ನಡೆಯುತ್ತಲಿದೆ ನಿಲಾಮು ಪ್ರಕ್ರಿಯೆ. ಕರ್ನಾಟಕದ ಬಿಜಾಪುರದಿಂದ ಬರುತ್ತಿದೆ ಕಡಿಮೆ ಗುಣಮಟ್ಟದ ಈರುಳ್ಳಿ. ಬೆಳಗಾವಿ ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆ ಬೇಕು ಎಂದು ದೊಡ್ಡ ಅಭಿಯಾನ ಪ್ರಾರಂಭವಾಗಿದೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕೆಂದು ಡಾಕ್ಟರ್ ಎಚ್ಬಿ ರಾಜಶೇಖರ್ ಹೇಳಿದರು. ಬೆಳಗಾವಿ ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆ ಬೇಕು ಎಂದು ದೊಡ್ಡ ಅಭಿಯಾನ ಪ್ರಾರಂಭವಾಗಿದೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಎಂದು ಡಾಕ್ಟರ್ ಎಚ್ ಬಿ ರಾಜಶೇಖರ್ ಹೇಳಿದರು. ಶನಿವಾರ ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರಗಳು ಉತ್ತರ ಕರ್ನಾಟಕ ಎಂದರೆ ಕೇವಲ ಹುಬ್ಬಳ್ಳಿ ಧಾರವಾಡ ಎಂದು ತಿಳಿದುಕೊಂಡಿವೆ. ಬೆಳಗಾವಿಗೆ ಬರಬೇಕಿದ್ದ ಐಐಟಿಯನ್ನು ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದರು. ಈಗ ಮತ್ತೆ ಧಾರವಾಡಕ್ಕೆ ಏಮ್ಸ್ ಆಸ್ಪತ್ರೆ ತರುತ್ತಿದ್ದಾರೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಪಾಪ್ಯುಲೇಷನ್ ಇದೆ. ಜಿಲ್ಲೆಯಲ್ಲಿ ಸದ್ಯಕ್ಕಿರೋದು ಬಿಮ್ಸ್ ಆಸ್ಪತ್ರೆ, 700 ರಿಂದ 800 ಬೆಡ್ ಆಸ್ಪತ್ರೆ ಐತೆ. ಅಲ್ಲಿ ಇರೋದು ಬರೀ ಬೇಸಿಕ್ ಸ್ಪೆಷಾಲಿಟಿ ಇದ್ದಾವೆ. ಸುಬ್ರಹ್ಮಣ್ಯ ಡಿಪಾರ್ಟ್ಮೆಂಟ್ ಯಾವಿಲ್ಲ, ಕಾರ್ಡಿಯಾಕ್ ಸರ್ಜರಿ ಏನು ಯಾವಿಲ್ಲ. ಅದಕ್ಕೆ ಬೆಳಗಾವಿ ಸಹ ನಮ್ಮ ಸೂಕ್ತ ಜಾಗ, ನೆಸೆಸಿಟಿ ಜಾಗ, ಏಮ್ಸ್ ಬಿಲ್ಡಿಂಗ್ ಇಲ್ಲಿ ಬರಬೇಕು ಅಂತ ನಮ್ಮ ಆಸೆ. ಅಂದರೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಅದು ಬಂದರೆ ವಿಸ್ತಾರವಾಗಿ ಬೆಳೆಯುತ್ತೆ. ಒಳ್ಳೆ ಭೂತಪೂರ್ವ ಮೂಲ ಸರ್ವೆ ಇರ್ತವೆ, ಆಧುನಿಕ ಒಂದು ತಂತ್ರಜ್ಞಾನ ಇರ್ತೈತೆ, ಸರ್ಕಾರ ನಡೆಸುತ್ತೆ ಅದನ್ನು ಅಂತ ಚೀಪ್ ಆಗ್ಬಿಡ್ತೈತೆ ನಮ್ಮ ಟ್ರೀಟ್ಮೆಂಟ್ ಜನಸಾಮಾನ್ಯರಿಗೆ. ಈ ಬೆಳಗಾವಿ ಜಿಲ್ಲೆ, ಗಡಿನಾಡು ಜಿಲ್ಲೆ, ಸುವರ್ಣಸೌಧ ಜಿಲ್ಲೆ ಐತೆ, ಮತ್ತು ಆಜುಬಾಜಿಕೆ ಗೋವಾ ಸ್ಟೇಟ್ ಐತೆ, ಮಹಾರಾಷ್ಟ್ರ ಸ್ಟೇಟ್ ಐತೆ, ಆ ಜನ ಸಹ ಇಲ್ಲಿ ಬರ್ತಾರೆ ಟ್ರೀಟ್ಮೆಂಟ್ ಸಲುವಾಗಿ. ಅದಕ್ಕೆ ಇನ್ನು ಈ ಜಾಗ ಭಾಳ ಸೂಕ್ತವಾದ ಐತೆ. MLRS ಐತೆ, ITP ಐತೆ, ಪೊಲೀಸ್ ಟ್ರೈನಿಂಗ್ ಸೆಂಟರ್ ಐತೆ, 20 ದೊಡ್ಡ ದೊಡ್ಡ ವಿಜಕ್ಕೆ ಸೃಷ್ಟಿಸುತ್ತದೆ, ಲಾರ್ಜ್ ಜನಸಾಮಾನ್ಯ ಅನುಕೂಲ ಆಗ್ತದೆ. 50 ಲಕ್ಷ ಪಾಪ್ಯುಲೇಷನ್ ಐತೆ, ಎಲ್ಲ ಬೆಳಗಾವಿ ಸೂಕ್ತ. ಇದನ್ನು ನಮಗೆ ಕೊಡಿಸ್ರಿ ಅಂತೇಳಿ ನಾವು ಮೆಮೊರಾಂಡಮ್ ಕೊಟ್ಟಿದ್ವಿ ರೀಜನಲ್ ಕಮಿಷನರ್ಗೆ, ಅವ್ರು ರೆಕಮೆಂಡ್ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ, ಥ್ರೂ ಚೀಫ್ ಮಿನಿಸ್ಟರ್ ಟು ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಹೆಲ್ತ್ ಮಿನಿಸ್ಟರ್. ಇದು ಮುಖ್ಯವಾದ ನಮ್ಮ ಉದ್ದೇಶ. ಇದು ನಾವು ಪ್ರೊಫೆಷನಲ್ ಫೋರಮಿಂದ ಕೊಟ್ಟಿದ್ದೀವಿ. ನಮ್ಮಗೂಡಿ ಫೋರಮ್ ಆಫ್ ಅಸೋಸಿಯೇಷನ್ ಬೆಳಗಾವಿ ಅಂತ ಒಂದು ಇನ್ನೂ ಸಂಸ್ಥೆ ಇದಾವೆ, ಎಲ್ಲ ಕೂಡ್ಕೊಂಡಿದ್ದೀವಿ ನಾವು, ಎಲ್ಲ ಕೂಡಿ ಮಾಡ್ತಾ ಇದ್ದೀವಿ. ಮತ್ತೆ ಮೀಟಿಂಗ್ ಮಾಡಿ ಮತ್ತೇನು ರೂಪುರೇಷ್ ಹಾಕಬೇಕು ಅದಕ್ಕೆ ಮೊದಲನೇ ವಿಚಾರ ಮಾಡ್ತೇವೆ. ಯಾವ ಅಭಿವೃದ್ಧಿ ಆಗಬೇಕಾದ್ರೆ ಇಷ್ಟಕ್ಕೆ ಆಗಂಗಿಲ್ಲ, ಅದು ಅಭಿವೃದ್ಧಿಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು, ರಾಜಕೀಯ ಪವರ್ ಬೇಕು. ಅವ್ರ ಪವರ್ ಹಾಕಿದರೆ ಸ್ಯಾಂಕ್ಷನ್ ಆಗೋದು, ಅದು ಇಲ್ಲೋಗಿ ಕುತ್ಕೋಬೇಕಾಗುತ್ತೆ. ಬೆಂಗಳೂರೊಳಗೆ ದೆಲ್ಲಿ ಒಳಗೆ ನಮಗೆ ಕೊಡ್ರಿ ಅಂತಾನೆ. ಮುಂದಿನ ಹೋರಾಟ ಯಾವ ರೀತಿ ನಾವೀಗ ಅಸೋಸಿಯೇಷನ್ ಮಂದಿ ಕೂಡಿ ಡಿಸ್ಕಸ್ ಮಾಡ್ತೀವಿ. ಮುಂದಿನ ಹೋರಾಟ ಯಾವ ರೀತಿ ಮಾಡ್ಬೇಕು, ನಾವು ಯಾರು ಕೂಡಿಸ್ಕೋಬೇಕು ಅಂತ ಇಲ್ಲಿವರು ತೀರ್ಮಾನ ಮಾಡಿಲ್ಲ. ಬರೀ ನಾವು ಇದೇ ಸಾರ್ಟ್ ಆಫ್ ಅಫಿಷಿಯಲ್ ಲೆಟರ್ ಗಿವನ್ ಟು ರೀಜನಲ್ ಕಮಿಷನರ್ ಅಂದರೆ ಫಾರ್ವರ್ಡ್ ಮಾಡಿರಿ ಅಂತ ರೂಪರೇಷನ್ ಮಾಡ್ತೀವಿ. ನನ್ನೊಂದು ವಾರದೊಳಗೆ ನಾವು ಕೂಡ ಮಾಡ್ತೀವಿ. ಅದಕ್ಕೆ ಸಮುದಾಯ ಮಹಾದೇವರು ಸಹ ನೀವು ರಾಜಕೀಯ ಮಂದಿ ಕೇಳಿ, ಹಿಂಗೆ ಒಂಥರ ನಿಮ್ಮ ಅಭಿಪ್ರಾಯ ಏನು, ನೀವೇನು ಮಾಡ್ತೀರಿ ಅಂತ ನೀವು ಕೇಳಿರಿ ಅವ್ರನ್ನ. ಸರಿ, ಥ್ಯಾಂಕ್ ಯು. ಬೆಳಗಾವಿ ಮಹಾರಾಷ್ಟ್ರ, ಗೋವಾ ಹಾಗೂ ಕರ್ನಾಟಕ 3 ರಾಜ್ಯಗಳ ಸಂಪರ್ಕ ಕೊಂಡಿಯಾಗಿದೆ. ಇಲ್ಲಿ ಏಮ್ಸ್ ಆಸ್ಪತ್ರೆ ನಿರ್ಮಾಣವಾದರೆ ಅನುಕೂಲವಾಗುತ್ತದೆ. ಈಗಾಗಲೇ ಪ್ರಾದೇಶಿಕ ಆಯುಕ್ತರಿಗೂ ಮನವಿ ಸಲ್ಲಿಸಲಾಗಿದ್ದು ಮುಂದಿನ ಹೋರಾಟದ ಬಗ್ಗೆ ರೂಪರೇಷೆ ಸಿದ್ಧಪಡಿಸಲಾಗುವುದು ಎಂದು ತಿಳಿಸಿದರು. ರಾಜರೇಮಠ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ರಾಮನಗರ ತಾಲೂಕಿನ ದೇವರದೊಡ್ಡಿ ಗ್ರಾಮದ ಹೊರವಲಯದ ಪ್ರದೇಶದಲ್ಲಿ ಮೌಢ್ಯತೆಯ ಅನಾವರಣವಾಗಿರುವುದು ಖಂಡನೀಯವಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು.
ರಾಮನಗರ ತಾಲೂಕಿನ ದೇವರದೊಡ್ಡಿ ಗ್ರಾಮದ ಹೊರವಲಯದ ಪ್ರದೇಶದಲ್ಲಿ ಮೌಢ್ಯತೆಯ ಅನಾವರಣವಾಗಿರುವುದು ಖಂಡನೀಯವಾಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದ ಹಿಲ್ ಗಾರ್ಡನ್ದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೇವರದೊಡ್ಡಿ ಗ್ರಾಮದಲ್ಲಿ ತಲೆಮಾರುಗಳಿಂದಲೂ ಋತುಮತಿಯಾದವರು ಬಾಣಂತಿಯರನ್ನ 2 ತಿಂಗಳು 3 ದಿನ ಊರ ಹೊರಗಿಟ್ಟು ಮೌಢ್ಯತೆಯ ಪರಮಾವಧಿ ಮೀರಿರುವುದು ವಿಷಾದಕವಾಗಿದೆ. ಬೇರೆ ದೇಶಗಳಲ್ಲಿ ಇಂತಹ ಮೌಢ್ಯ ಆಚರಣೆಗಳು ಇಲ್ಲ, ಕೇವಲ ಭಾರತದಲ್ಲಿ ಇವೆ. ಇಂತಹ ಮೌಢ್ಯತೆ ತೊಲಗಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ. ಇಂತಹ ಮೌಢ್ಯ ಆಚರಣೆಗೆ ಕುಮ್ಮಕ್ಕು ನೀಡುವವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಮೌಢ್ಯ ತೆಗೆದುಹಾಕಲು ಮಹಾನ್ ನಾಯಕರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಚಿತ್ರದುರ್ಗ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಇಂತಹ ಪ್ರಕರಣಗಳು ನಡೆದಿವೆ. ಸರ್ಕಾರ ಇಂತಹ ಪ್ರಕರಣಗಳತ್ತ ಹೆಚ್ಚು ಗಮನ ಹರಿಸಿ ಕಡಿವಾಣ ಹಾಕಲು ಮುಂದಾಗಬೇಕು ಎಂದರು. ವಿದೇಶಗಳಲ್ಲಿ ಮೌಢ್ಯತೆ ಇಲ್ಲ, ದೇಶದಲ್ಲಿ ಅನಿಷ್ಟ ಪದ್ಧತಿ ಇರುವುದು ಸಮಾಜಕ್ಕೆ ಮಾರಕವಾಗಿದೆ. ಇಂತಹ ಪದ್ಧತಿಯನ್ನ ಬೇರು ಸಹಿತ ಕಿತ್ತೆಸೆಯಲು ಸರ್ಕಾರ ಮುಂದಾಗಬೇಕು. ಮೌಢ್ಯವೆಂಬ ಅನಿಷ್ಟ ಪದ್ಧತಿ ಹರಡಲು ಮನುವಾದಗಳು ಮಾಡಿದ ಕುತಂತ್ರವಾಗಿದೆ ಎಂದು ಆರೋಪಿಸಿದರು. ರಾಮನಗರ ಜಿಲ್ಲೆಯಲ್ಲಿ ಮೌಢ್ಯದ ಕೆಲಸ ಮತ್ತೆ ಪ್ರಾರಂಭ ಆಗಿದೆ ಸರ್? ಅಲ್ಲ, ಮೌಢ್ಯ ಇಡೀ ದೇಶದಲ್ಲೇ ಇದೆ, ಎಲ್ಲ ಹಳ್ಳಿಗಳಲ್ಲಿದೆ, ಎಲ್ಲ ಗ್ರಾಮಗಳಲ್ಲಿ ಭಾಳ ದಿನಗಳಿಂದ ಅದು ಜನರ ಮನಸ್ಸಿನ ತುಂಬಿಕೊಂಡಿದೆ. ಮೌಢ್ಯವರ್ಗ ತೆಗಲಿಕ್ಕೆ ಸಾಕಷ್ಟು ಮಹಾನ್ ನಾಯಕರು ಪ್ರಯತ್ನ ಮಾಡಿದ್ದಾರೆ. ಸೊ ಈಗ ತಾನೇ ತಾವು ಹೇಳಿದಂಗೆ ರಾಮನಗರದಲ್ಲಿ ಒಂದು ಡಿಲೇ ಅಂತ ಮಹಿಳೆಯನ್ನು ಮತ್ತು ಅದ್ರ ಮಗುವನ್ನು 20 ದಿವಸದ ಮಗುವನ್ನು ಹೊರಗೆ ಇಟ್ಟಿದ್ದಾರಂತ. ಸೊ ನಮ್ಮ ಚಿತ್ರದುರ್ಗದಲ್ಲಿ ಇಂಥ ಘಟನೆಗಳು ಆಗಿದೆ ಮುಂಚೆ, ಉದಾಹರಣೆ ಬೇರೆ ಬೇರೆ ಕಡೆಯಲ್ಲಿ ಆಗಿದೆ. ಇದನ್ನು ಸರ್ಕಾರ ತಕ್ಷಣ ತಡೀಲಿಕ್ಕೆ ಕ್ರಮ ವಹಿಸಬೇಕು. ಮತ್ತು ಇದಕ್ಕೆ ಯಾರು ಇನಿಷಿಯೇಟ್ ಮಾಡ್ತಾರೆ, ಯಾರು ಪ್ರೋತ್ಸಾಹ ಮಾಡ್ತಾರೆ ಇದನ್ನು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ನೇರವಾಗಿ. ಯಾಕಂದರೆ ಯಾರೂ ಕೂಡ ಬೇರೆ ದೇಶದಲ್ಲಿ ಇದಿಲ್ಲ ಪದ್ಧತಿ, ನಮ್ಮ ದೇಶಕ್ಕೆ ಅಷ್ಟೇ ಹಾಕಿದ್ದು ಅನಿಷ್ಟ ಪದ್ಧತಿ. ಅಮೇರಿಕಾ, ಜಪಾನ್, ಇಂಗ್ಲೆಂಡ್ನಲ್ಲಿ ಏನಿಲ್ಲ, ಹಡ್ದಾಗೂ ಇರ್ತಾರೆ, ಬೇರೆ ಸಮಸ್ಯೆ ಆದಾಗೂ ಅವ್ರ ಮನೆಯಲ್ಲಿ ಇರ್ತಾರೆ. ಇದೊಂದು ಅನಿಷ್ಟ ಪದ್ಧತಿ, ಮನುವಾದಿಗಳು ಮಾಡಿರೋಂಥ ಒಂದು ಕುತಂತ್ರ ಇದು ಸಮಾಜವನ್ನು ಹಾಳು ಮಾಡಲಿಕ್ಕೆ. ಸೊ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕು, ಇದನ್ನು ನಿಲ್ಲಿಸಬೇಕು, ಯಾರು ಪ್ರೋತ್ಸಾಹ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಮೌಢ್ಯ ಪದ್ಧತಿ ಇನ್ನೂ ಜೀವಂತವಾಗಿದ್ದು ಈ ಅನಿಷ್ಟ ಪದ್ಧತಿ ಹೋಗಲಾಡಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ರಾಮನಗರ ತಾಲೂಕಿನ ದೇವರದೊಡ್ಡಿ ಗ್ರಾಮದಲ್ಲಿ ನಡೆದಂತಹ ಅನಿಷ್ಟ ಪದ್ಧತಿ ಮುಂದೆ ದೇಶ ಹಾಗೂ ರಾಜ್ಯದಲ್ಲಿ ಮರುಕಳಿಸಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ರಾಜಶೇಖರಯ್ಯ, ಹಿರೇಮಠ, ಕನ್ನಡಮ್ಮ, ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಶನಿವಾರ ಹಳೆಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ 100% ಹೆಚ್ಚಾಗಿರುವುದು ಕಂಡುಬಂದಿದೆ. ಶನಿವಾರ ಬೆಳಗಾವಿಯ ಹಳೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಈರುಳ್ಳಿಯ ದರ 100% ಹೆಚ್ಚಾಗಿದೆ. ಶನಿವಾರದಂದು 500 ರಿಂದ 1400 ವರೆಗೆ ಈರುಳ್ಳಿ ದರ ಹೆಚ್ಚಾಗಿರುವುದು ಕಂಡುಬಂದಿದೆ. ಶನಿವಾರ ಮತ್ತು ಬುಧವಾರ ಎಪಿಎಂಸಿ ಸಂತೆ ಕೂಡುವ ಮುಖ್ಯ ದಿನಗಳಾಗಿದ್ದು ಈ ದಿನದಂದು ಲೀಲಾವ್ ಪ್ರಕ್ರಿಯೆ ನಡೆಯುತ್ತದೆ. ಸದ್ಯ ಮಾರುಕಟ್ಟೆಯಲ್ಲಿ ಕರ್ನಾಟಕ ಬಿಜಾಪುರದಿಂದ ಬರುವ ಈರುಳ್ಳಿ ಕಡಿಮೆ ಗುಣಮಟ್ಟದ್ದಾಗಿರುವುದರಿಂದ ಪ್ರತಿನಿತ್ಯದ ಬಳಕೆಗೆ ಉಪಯುಕ್ತವಾಗಿರುತ್ತದೆ ಎಂದು ಲಕ್ಷ್ಮೀನಾರಾಯಣ್ ಟ್ರೇಡ್ಸ್ ಮಾಲೀಕ್ ರಾಜು ಪಾಟೀಲ್ ಅವರು ಹೇಳಿದ್ದಾರೆ. त्या निमित्त त्या हिशोबान शेतकरी महाराष्ट्र म्हणा किंवा आपलं कर्नाटक विजापूर साईड म्हणा ह्या भागातून शेतकरी येत असतो आहे आणि त्या त्या हिशोबानं आम्ही प्रत्येक बाजारला शनिवार असो किंवा बुधवार असो आम्ही त्या हिशोबानं 14 लिलाव पद्धत लावून समोर शेतकऱ्यांच्या समोर त्याचा भाव देऊन त्यांना सांगत असतो की बाबा अमुक तुमचा हा रेट असा झालेला आहे आणि ती क्वालिटी वाईज असतो आहे. आता हा कर्नाटक यायला हा कांदा आपल्याकडे आला आहे, लाल बाजारमधला विजापूरचा कांदा आहे. हे क्वालिटी थोडी हलक्यामध्ये येणार म्हणजे रेग्युलरसाठी खायसाठी उपयोग. आणि जो कांदा स्पेशल असतो आहे तो महाराष्ट्रमधून येतो आहे, जो खेवणी माल मग आता गिराईक बेळगावमधले तालुका म्हणा किंवा जिल्हा म्हणा ह्या भागातले कस्टमर यायला लागले आहेत. आणि ठेवणीसाठी मग आता पावसाळाजवळ आल्यामुळं ठेवणीसाठी मग महाराष्ट्राचा कांदा इथं थांबून येऊन घेऊन बघून क्वालिटी कशी आहे काय आहे त्या हिशोबाने घेऊन जातात. रेट सध्या 500 रुपयापासून 1400 रुपये 100 रुपये वाढ झालेला आहे. त्याच्यामुळं आजच्या ह्या आवक आणि क्वालिटीवाला ऑल महाराष्ट्रमध्येच थोडं रेट वाढल्यामुळं ऑटोमॅटिक इथंसुद्धा 100 रुपयाची वाढ झालेली आहे. गोळीकांदा म्हटलं तर 300 रुपयापासून 500 घरात तुम्हाला गोळीकांदा भेटणार. मिडियम कांदा म्हटलं तर थोडा मिडियमला आता घरगुती कांदा लागतो म्हणजे तो कांदा 10 पासून 13-14 पर्यंत तुम्हाला भेटणार. आणि गोळा भाव पण त्या मोठा कांदा हॉटेलला जो वापरतात तो सुद्धा तो त्याच भावात जातो कांदा.
हाँ तो बटाटा म्हटलं तर लोकल बटाट्याचा जो सीजन असतोय उन्हाळी बटाटा तो आता संपलेला आहे। तो संपल्यानंतर आता आम्ही बाहेरचे बटाटे मागवतोय जसे की इंदूर म्हणा किंवा आग्रा म्हणा त्या त्या भागातून मागवतोय आणि त्या ग्राहकांना त्याची आम्ही सुविधा करून देतोय। मग इथून ग्राहक ते आपापल्या ठिकाणी जिथे कुठं सप्लाय आहे त्या भागात त्यांनी मग ते पोच करत असतात। लागवडीचं आता हे एक थोडे दिवस पावसाचे याला बाजून जून महिना लागला पाहिजे। पाऊस जर चालू झाला मग ते लागवडीचे बटाटे इथे बघायला येत असतात। अजून एक 15 दिवस म्हणा। आम्ही आमचा धंदा 2005 पासून धंदा आमचा चालू केला आहे। आता हे इंडिव्हिज्युअल असल्यामुळे माझं मी एक 6वं वर्ष चालू आहे। आता पहिला होतं पार्टनरशिप मध्ये। ಈ ವೇಳೆ ಮಹಾರಾಷ್ಟ್ರದಿಂದ ಬಂದಿರುವ ರೈತರೊಂದಿಗೆ ನಮ್ಮ ವರದಿಗಾರರು ಮಾತನಾಡಿದ್ದಾರೆ. ಬೆಳಗಾವಿಯ ಸಗಟು ವ್ಯಾಪಾರಿ ಒಂದೇ ವೇಳೆ ತರಕಾರಿ ಹಣವನ್ನು ನೀಡುತ್ತಾರೆ. ಮಹಾರಾಷ್ಟ್ರದಿಂದ ಬರುವ ಈರುಳ್ಳಿ ಇದು ಉತ್ತಮ ಗುಣಮಟ್ಟದ್ದಾಗಿರುವುದರಿಂದ ಮಳೆಗಾಲದಲ್ಲಿ ಈ ಈರುಳ್ಳಿ ಹೆಚ್ಚಿನ ದಿನಗಳ ಕಾಲ ಉಳಿಯುತ್ತದೆ. ಈ ಈರುಳ್ಳಿಯನ್ನು ಬರುವ 15 ದಿನಗಳಲ್ಲಿ ಬೆಳಗಾವಿಗೆ ತರಲಾಗುವುದು ಎಂದು ಈ ವೇಳೆ ಹೇಳಿದ್ದಾರೆ. पुण्यापासून अलीकडे 40 किलोमीटरवर गाव आमचं। कसं तुम्हाला पुण्यावरून इथे येण्यासाठी परवडते काय रेट? इथं आमचं 1300 रुपये टनाप्रमाणे भाडं मिळायला द्यावं लागतं आम्हाला काय आणि त्याच्यानंतर आम्हाला इकडं आमच्या पद्धतीने रेट वगैरे चांगले मिळतात आणि महत्त्वाचं म्हणजे एका टायमाला कांदा विकला जातो आणि एका टायमाला कांद्याची पट्टी जी मिळते ती रोख कॅश पट्टी मिळते आम्हाला। त्यामध्ये म्हणजे 4 रुपये मागे ठेव पुढे ठेव असलं कधी कधी करत होत नाही इथं। त्यामुळे ते आम्हाला ते परवडतं ते इथे यायला। मी साधारणतः 22 वर्षापासून आहे मी। हां शा कांद्याचा पण आमचा कांदा आहे कमीत कमी 6 महिने तरी टिकू शकतो फुल पावसाळ्यातसुद्धा। आम्ही हे कांद्याच्या बियाण्यासाठीचा कांदा आम्ही बांधून ठेवतो असावर तो 6 महिने आमचा टिकतो। म्हणजे आत्ता सध्या बांधून ठेवला तर दिवाळीच्या नंतर आम्ही तो बियाणं म्हणून रोप तयार करण्यासाठी त्या बी तयार करण्यासाठी ते कांदा लावतो। मी 6 महिने आमचा पूर्ण टिकतो आणि आमच्या इकडे पाऊस भरपूर असल्यामुळं पाहिजे असला कांदा आमचा ते टिकून राहतो काय। त्यामुळे आमचा कांदा हा रांगडा कांदा म्हटला जातो थोडासा गरवा किंवा रांगडा। रांगडा म्हणजे नगर वगैरे जिल्हा त्या साईडला रांगडा म्हणतात पण आमच्याकडे गरवा कांदा म्हणतात त्याला। ठेवणीचा कांदा आम्ही साधारणतः की ऑगस्ट सप्टेंबरच्या दरम्यान पाठवतो। त्या पिरियडमध्ये साधारणतः इकडं माल कमी असतो आवक कमी असते आणि जेणेकरून नवीन कांदा यायच्या आम्ही तो कांदा इकडे पाठवून देतो। ಹಾಗೆ ಈ ಸ್ಥಳಗಳಲ್ಲಿ ಆಲೂಗಡ್ಡೆ ಖರೀದಿ ಮಾರಾಟ ನಡೆಯುತ್ತದೆ. ಸದ್ಯ ಬೇಸಿಗೆ ಆಲೂಗಡ್ಡೆ ಉತ್ಪಾದನೆ ಕಡಿಮೆ ಆಗಿದ್ದು ಬರುವ ಕೆಲ ದಿನಗಳಲ್ಲಿ ಇಂದೋರ್ ಆಗ್ರಾದಿಂದ ಮಳೆಗಾಲದಲ್ಲಿ ಬೆಳೆಯುವ ಆಲೂಗಡ್ಡೆಯನ್ನು ಬೆಳಗಾವಿಗೆ ದಾಖಲಾಗಲಿವೆ. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. रंगोली के सप्त रंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी, घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। आराधना, मारुती गली, बेळगाव। वस्त्रों का संगम सुंदर सरोना मन भाई आराधना।
ವಿರಾಮದ ನಂತರ ಮತ್ತೆ ಸ್ವಾಗತ. ಬಿಜಾಪುರ ಗ್ರಾಹಕ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕಗೊಂಡ ಬೆಳಗಾವಿಯ ಕಮಲ್ ಕಿಶೋರ್ ಜೋಶಿ ಅವರನ್ನು ರೋಲರ್ ಸ್ಕೇಟಿಂಗ್ ಪ್ರಶಿಕ್ಷಕರಾದ ಸೂರ್ಯಕಾಂತ್ ಹಿಂಡಲ್ಗೇಕರ್ ಅವರು ಶಾಲು ಹೊದಿಸುವ ಮೂಲಕ ಅಭಿನಂದಿಸಿದರು. ಹಠಾತ್ ಛಲ ಗುರಿಯನ್ನು ಮೂಲಮಂತ್ರವನ್ನಾಗಿಸಿ ಕಳೆದ ಅನೇಕ ವರ್ಷಗಳಿಂದ ಬೆಳಗಾವಿ ನ್ಯಾಯಾಲಯದಲ್ಲಿ ಪ್ರಾಮಾಣಿಕ ವಕೀಲರಾಗಿ ಜನರಿಗೆ ನ್ಯಾಯ ದೊರಕಿಸುವ ಕೊಡುವ ಕಾರ್ಯ ಮಾಡಿರುವುದರಿಂದ ಇದರ ಪ್ರತಿಫಲವಾಗಿ ಬೆಳಗಾವಿಯ ರೈವಾಸಿ ಕಮಲ್ ಕಿಶೋರ್ ಜೋಶಿ ಅವರಿಗೆ ಬಿಜಾಪುರ ಗ್ರಾಹಕ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗಿದೆ. ಆದ್ದರಿಂದ ಬೆಳಗಾವಿಯ ರೋಲರ್ ಸ್ಕೇಟಿಂಗ್ ಪ್ರಶಿಕ್ಷಕರಾದ ಸೂರ್ಯಕಾಂತ್ ಹಿಂಡಲ್ಗೇಕರ್ ಅವರು ಶಾಲು ಹೊದಿಸಿ ಹಣ್ಣು ಹಂಪಲ ನೀಡಿ ಅಭಿನಂದಿಸಿದರು. ತದನಂತರ ಆರಾಧನಾ ಬುದ್ಧಿಮಾಂದ್ಯ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಪುಷ್ಪಗುಚ್ಛ ನೀಡಿ ನ್ಯಾಯಾಧೀಶ ಕಮಲ್ ಕಿಶೋರ್ ಜೋಶಿ ಅವರನ್ನು ಸತ್ಕರಿಸಲಾಯಿತು. ಈ ವೇಳೆ ಶಾಲೆಯ ವಿದ್ಯಾರ್ಥಿಗಳಿಗೆ ಜೋಶಿ ಕುಟುಂಬಸ್ಥರಿಂದ ಅನ್ನದಾನ ಮಾಡಲಾಯಿತು. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಭೀಮ್ ಕಂಠಿ, ಉಮೇಶ್ ಚಿಂಡಕ್, ನಿರಂಜನ್ ಭಂಗ್, ಅಮಿತ್ ತಪಾಡಿಯ, ಮಹೇಶ್ ಸರ್ದಾ, ರಿಷಭ್ ಮುಂದ್ರಾ ಸೇರಿದಂತೆ ಆರಾಧನಾ ಶಾಲೆಯ ಶಿಕ್ಷಕರಾದ ಗಜಾನನ್ ಎಂ ಸುತಾರ್, ಎಚ್ ಪಿ ಕುಂಬಸ್ಕರ್ ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಮಂಡಳ ಉತ್ಸವ ಕಮಿಟಿ ವತಿಯಿಂದ ಅಂಬೇಡ್ಕರ್ ಉದ್ಯಾನದಲ್ಲಿ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಮಂಡಳ ಉತ್ಸವ ಕಮಿಟಿ ವತಿಯಿಂದ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಹಾಮಂಡಳದ ಅಧ್ಯಕ್ಷ ಯಲ್ಲಪ್ಪ ಕೋಲ್ಕರ್, ಕಾರ್ಯದರ್ಶಿ ಕೃಷ್ಣ ಕಾಂಬ್ಳೆ, ಸಮಾಜ ಸೇವಕಿ ಕೃಷ್ಣ ಪಾಟೀಲ್, ರಮೇಶ್ ಸೌಗ್ಲೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾಮಂಡಳದ ಉತ್ಸವ ಕಮಿಟಿಯ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಅಂಬೇಡ್ಕರ್ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಮಹಾದೇವ ಪವಾರ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. अरे बाप रे, पहा तर किती ही गर्दी. पोतदार ज्वेलर्स से पण कमाल आहे ना. का असू नये, 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच कहो, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा तो कर्टन्स की तारीफ कर रही हो. अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी. विरामद नंतर मत्ते स्वागत. खानापुर तालुकिन वाटर गेट निंद वरकडवर्गिन रस्ते हदगेट्टिद्दु विकास गाडी अध्यक्ष बर्मानी पाटील परिशीलने नडेसी मनवी सल्लिसिदरु.
ಖಾನಾಪುರ ತಾಲೂಕಿನಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ತಾಲೂಕಿನ ಹಲವು ರಸ್ತೆಗಳು ಹದಗೆಟ್ಟಿವೆ. ಇದನ್ನು ಆಡಳಿತ ಮಂಡಳಿ ಸಂಪೂರ್ಣ ನಿರ್ಲಕ್ಷಿಸುತ್ತಿದೆ. ಅತ್ಯಂತ ಅರಣ್ಯ ಪ್ರದೇಶದಲ್ಲಿರುವ ಓಟ್ರೆಗೇಟ್ನಿಂದ ವೋರ್ಕಟ್ ಗ್ರಾಮದ ರಸ್ತೆ ಇದಕ್ಕೆ ಉದಾಹರಣೆಯಾಗಿದೆ. ಇದಕ್ಕಾಗಿ ಖಾನಾಪುರ ತಾಲೂಕಾ ವಿಕಾಸ ಗಾಡಿ ಅಧ್ಯಕ್ಷ ಭರ್ಮಾನಿ ಪಾಟೀಲ್ ಇತ್ತೀಚೆಗೆ ರಸ್ತೆಯನ್ನು ಪರಿಶೀಲಿಸಿದರು. ಈ ರಸ್ತೆಯಿಂದ ಹಣ್ಬರ್ವಾಡ್, ದುಂದ್ವಾಡ್, ಪೇಟ್, ಗೌಳಿವಾಡ, ವಾರ್ಕಡ್ ಗ್ರಾಮಗಳ ನಾಗರಿಕರು ಪ್ರತಿನಿತ್ಯ ಸಂಚರಿಸಬೇಕಾಗಿದೆ. ಈ ರಸ್ತೆ ತುಂಬಾ ಹದಗೆಟ್ಟಿದ್ದು ನಡೆದಾಡಲು ದುಸ್ತರವಾಗಿದೆ. ವಾಹನದ ವಿಳಾಸವೇ ಇಲ್ಲ. ಈ ಪ್ರದೇಶದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಹೀಗಾಗಿ ಮಾರುಕಟ್ಟೆ, ಆಸ್ಪತ್ರೆ, ಶಿಕ್ಷಣಕ್ಕಾಗಿ ನಾಗರಿಕರು ದಿನನಿತ್ಯ ಅರಣ್ಯದಲ್ಲಿ ಅಲೆಯಬೇಕಾಗುತ್ತದೆ. ಆದ್ದರಿಂದ ಈ ಭಾಗದ ರಸ್ತೆಗಳ ಬಗ್ಗೆ ಆಡಳಿತ ಮಂಡಳಿ ಗಮನಹರಿಸಬೇಕಿದೆ. ಆದರೆ ಆಡಳಿತ ಮಂಡಳಿಯವರು ಸಂಪೂರ್ಣ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಖಾನಾಪುರ ವಿಕಾಸ ಗಾಡಿ ಅಧ್ಯಕ್ಷ ಭರ್ಮಾನಿ ಪಾಟೀಲ್ ದೂರಿದ್ದಾರೆ. ಆಜ ವರ್ಕಡ್ ಯಾ ಠಿಕಾಣಿ ರಸ್ತಾ ಪಾಹಣ್ಯಾಚ ಕಾಮ ಕರಣ್ಯಾತ ಆಲೇಲ ಆಹೆ. ವರ್ಕಡ್ ಫಾಟೆ ತೆ ವರ್ಕಡ್ ಹಾ 9 ಕಿಲೋಮೀಟರ್ಚಾ ರಸ್ತಾ 21ವ್ಯಾ ಶತಕಾಮಧ್ಯೆ ಸುದ್ಧಾ ಹಾ ಪಕ್ಕಾ ರಸ್ತಾ ಯಾ ಠಿಕಾಣಿ ಹೋಗೂ ಶಕಲೇಲಾ ನಾಹಿ. ಆಣಿ ಜ್ಯಾ ರಸ್ತ್ಯಾಚ 2 ವೇಳಾ ಮೆಟ್ಲಿಂಗ್ ಝಾಲೇಲಾ ಆಹೆ ತೆ ಸುದ್ಧಾ ಅತಿಶಯ ನಿಷ್ಕೃಟ ದರ್ಜಾಚ ಯಾ ಠಿಕಾಣಿ ಕಾಮ ಝಾಲೇಲಾ ಆಹೆ. ತುಮ್ಹೀ ಯಾ ವರ್ಕಡ್ ಗಾವಾಜವಳ ಏಕ ಪುಲ್ ಬಾಂಧಣ್ಯಾತ ಆಲೇಲಾ ಆಹೆ ತೋ ಇತಕಾ ನಿಷ್ಕೃಟ ದರ್ಜಾಚಾ ಆಹೆ. ಯಾ ಠಿಕಾಣಿ ಕಧೀ ಎಕಾದಾ ಗಾಡಿ ಸಕಟ್ ಜೈಲ್ ಯಾ ಖಾಲಿ ತೆ ಸಾಂಗಣ ಭವಿಷ್ಯ ವ್ಯಕ್ತಿಯಲ್ಲ ಸುದ್ಧಾ ಯಾ ಠಿಕಾಣಿ ಜಮಣಾರ ನಾಹಿ. ಯಾಸಾಠಿ ಖಾನಾಪುರ ತಾಲುಕ್ಯಾತಿಲ್ ವಿವಿಧ ಸಮಸ್ಯೆ ಆಹೆತ್. ತರಿ ಸುದ್ಧಾ ಯಾ ವರ್ಕಡ್ ಗಾವಾಮಧ್ಯೆ ಯೇತಾನಾ ಹಣ್ಬರ್ವಾಡಾ, ದುದ್ವಾಳ, ಪಾಟೆ, ಗೌಳಿವಾಡಾ ಆಣಿ ವರ್ಕಡ್ ಹೀ 6 ಗಾವ ಯಾ ಠಿಕಾಣಿ ಲಾಗತ ಆಹೆತ್. ಆಣಿ ಯಾ ಗಾವಾಸಾಠಿ ಯೇಣ್ಯಾಸಾಠಿ ಜೆ ಮಾಝೆ ತರುಣ ಮಿತ್ರ ಯೇಣಾರ್ಯಾ ಭಾರತಾಚ್ಯಾ ಭವಿಷ್ಯಸಾಠಿ ವಿವಿಧ ಸ್ವಪ್ನ ಬಗತ ಆಹೆತ್ ತ್ಯಾಂನಾ ಶಿಕ್ಷಣಾಚಾ ಯಾ ಠಿಕಾಣಿ ಬೋಧ ಬರಾ ಝಾಲೇಲ ಆಹೆ. ಜ್ಯಾ ಮಾಝ್ಯಾ ತರುಣ ಮಿತ್ರಾಂನಾ ಎಕಾದಿ ಮುಲ್ಗಿ ಜರ್ ಬಗಣ್ಯಾಸಾಠಿ ಜರ್ ಗೆಲೆ ತರ್ ಹಾ ರಸ್ತ್ಯಾ ಪಾಹುನ್ ಯಾ ಠಿಕಾಣಿ ಕುಠ್ಲಾಹೀ ತಾಲುಕ್ಯಾತಿಲ್ ಮಾಣೂಸ್ ಆಪ್ಲಿ ಮುಲ್ಗಿ ಯಾ ಠಿಕಾಣಿ ದ್ಯಾವಿ ಅಶೀ ತ್ಯಾಚ್ಯಾತ್ ಭಾವನಾ ನಿರ್ಮಾಣ ಹೋತ್ ನಾಹಿ. ಯಾಚಾ ಸರ್ವಸ್ವೀ ಯಾ ಠಿಕಾಣಿ ಖಾನಾಪುರ ತಾಲುಕ್ಯಾತಿಲ್ ಪ್ರಶಾಸನಾನ ವಿಚಾರ ಕರಾವಾ. ಆಣಿ ಯಾ ಠಿಕಾಣಿ ಆಮ್ಹಾಲಾ ಕಚ್ಚಾ ಫಕ್ತ ಮೆಟ್ಲಿಂಗ್ ಟಾಕೂನ್ ಫಕ್ತ ಆಮ್ಹಾಲಾ ಭ್ರಷ್ಟಾಚಾರ ಕರಣ್ಯಾಚ ಯಾ ಠಿಕಾಣಿ ಸಾಧನ ನಕೋ ಆಹೆ. ಆಮ್ಹಾಲಾ ಯಾ ಠಿಕಾಣಿ ಪಕ್ಕಾ ಡಾಂಬರಿ ರಸ್ತಾ ಯಾ ಠಿಕಾಣಿ ಹವಾ ಆಹೆ. ಯಾ ವರ್ಕಡವಾಸಿಯಾಂಶಿ ಬೋಲ್ತಾನಾ ಯಾ ಠಿಕಾಣಿ ತ್ಯಾಚ್ಯಾತ್ ತೋಂಡೂನ್ ಆಲಯ ಪ್ರತ್ಯೇಕ ಠಿಕಾಣಿ ಯಾ ಠಿಕಾಣಿ ಯೇತಾತ್. ಯಾ ಜಂಗಲಿ ಭಾಗಾಮಧ್ಯೆ ಖಾನಾಪುರ ತಾಲುಕ್ಯಾಚಾ ಕುಠ್ಲಾಹೀ ಪ್ರಶಾಸಕ ಅಧಿಕಾರಿ ಯಾ ಠಿಕಾಣಿ ಯೇವುನ್ ಪೋಚೂ ಶಕತ್ ನಾಹಿ. ಆಣಿ ಯಾಚಾ ಗೈರ್ಫಾಯ್ದಾ ಕುಠತರಿ ಕಾಂಟ್ರಾಕ್ಟ್ ಜರ ಘೇತಾತ್ ಕಾ ಹಾ ಯಾ ಠಿಕಾಣಿ ಖರಾ ಪ್ರಶ್ನ ಉಪಲಬ್ಧ ಹೋತ ಆಹೆ. ಯಾಸಾಠಿ ಯಾ ಶಾಸನಾನ ಖರೋಖರಚ ಮಾನವ ವಸ್ತಿಚಿ ಜರ ಕಳಕಳ ಅಸಲ್ ತರ ಯೇಣಾರ್ಯಾ ಯಾ ಠಿಕಾಣಿ 7 ತಾರಖೆಪಾಸೂನ್ ಪ್ರಚಂಡ ಯಾ ಠಿಕಾಣಿ ಪೌಸ್ ಹೋತ ಅಸತೋಯ್. ಯಾಚಿ ದಖಲ್ ಘೇವುನ್ ಯಾ ಠಿಕಾಣಿ ಜಂಗಲ್ ಭಾಗ ಆಣಿ ಪ್ರಾಣ್ಯಾಂಚ್ಯಾ ಹಲ್ಲ್ಯಾತೂನ್ ವಾಚೂನ್ ಯಾ ಠಿಕಾಣಿ ಜನಾವರ ಪಾಳೂನ್ ಯಾ ಠಿಕಾಣಿ ಹೇ ಲೋಕ ಪೋಟ ಭರತ ಅಸತಾತ್. ಯಾಚಿ ವಿಚಾರ ಕರೂನ್ ಶಾಸನಾನ ಯೇಣಾರ್ಯಾ ಕಾಳಾಮಧ್ಯೆ ಲವಕರತ್ ಲವಕರ್ ಯಾ ಠಿಕಾಣಿ ಪಕ್ಕಾ ರಸ್ತಾ ಕರಾವ ಅಸ ಪ್ರಶಾಸಕ ಅಧಿಕಾರ್ಯಾಂನಾ ಆಹ್ವಾನ ಕರ್ತೋ ಆಣಿ ಹಿತಸ್ ಥಾಂಬತೋ. ಜೈ ಹಿಂದ್, ಜೈ ಭಾರತ್. ಈ ಸಂದರ್ಭದಲ್ಲಿ ಖಾನಾಪುರ ವಿಕಾಸ ಗಾಡಿ ಅಧ್ಯಕ್ಷ ಭರ್ಮಾನಿ ಪಾಟೀಲ್, ನಾರಾಯಣ್ ಬಾಂದೇಕರ್, ಸುಮಿತ್ ಕಸ್ಲೇಕರ್, ಸಂತೋಷ್ ಬಾಂದೇಕರ್, ರವಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಪಡಿತರ ಹಾಕಿ ಸಾಗಾಣೆ ಮಾಡುತ್ತಿದ್ದ ಇಬ್ಬರನ್ನು ಪೊಲೀಸರು ಬಂಧಿಸಿರುವ ಘಟನೆ ಹುಕ್ಕೇರಿ ತಾಲೂಕಿನ ಮನಗುತ್ತಿ ಕ್ರಾಸ್ ಸಮೀಪ ನಡೆದಿದೆ. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಪಡಿತರ ಅಕ್ಕಿ ಸಾಗಾಣೆ ಮಾಡುತ್ತಿದ್ದ ಆರೋಪದ ಮೇಲೆ ಇಬ್ಬರನ್ನ ಪೊಲೀಸರು ಬಂಧಿಸಿರುವ ಘಟನೆ ಹುಕ್ಕೇರಿ ತಾಲೂಕಿನ ಮನಗುತ್ತಿ ಕ್ರಾಸ್ ಸಮೀಪ ಜರುಗಿದೆ. ಲಾರಿ ಚಾಲಕ ಮಹಾರಾಷ್ಟ್ರದ ಕೊಲ್ಲಾಪುರ ರಾಧಾನಗರದ ನಿವಾಸಿ ಅಲಾಬಕ್ಷ್ ಮುಜಾವರ್ ಹಾಗೂ ಬೆಳಗಾವಿ ಮೂಲದ ವ್ಯಾಪಾರಿ ವೀರಭದ್ರನಗರದ ಅಹಮದ್ ಬಶೀರ್ ಅಹಮದ್ ತಾರಾವಾಲೆ ಬಂಧಿತರು. 179,000 ಮೌಲ್ಯದ 12 ಟನ್ ಅಕ್ಕಿ ಹಾಗೂ ವಾಹನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಸಮಯದಲ್ಲಿ ಇನ್ಸ್ಪೆಕ್ಟರ್ ವೀರೇಶ್ ದೊಡ್ಮನಿ, ನಾಗನ್ಗೌಡ ಕಟ್ಟಿಮನಿ, ಆರ್ಎಸ್ ಸಿಂದೆ, ಎಲ್ವೈ ಕಿಲ್ಲಾಗರಿ, ಎನ್ಆರ್ ಗಡ್ಡೆಪ್ಪನವರ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಎಂಕನ್ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲ್ಲಪ್ಪ ಪಾಮ್ನಾಯಕ್, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಎಂಕನ್ಮರಡಿ. ಇದೀಗ ಪುಟ್ಟ ವಿರಾಮ.
ಹೋಟೆಲ್ ಆದರ್ಶ್ ಪ್ಯಾಲೇಸ್ लजीज खाने के साथ यहां है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ವಿರಾಮದ ನಂತರ ಮತ್ತೆ ಸ್ವಾಗತ. ಅಭಿವೃದ್ಧಿಯೇ ಬಿಜೆಪಿ ಪಕ್ಷದ ಮೂಲಮಂತ್ರ. ಜನಹಿತ ಕಾರ್ಯಗಳಿಗಾಗಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ ನೀಡಿದರು. ಅಥಣಿ ಪಟ್ಟಣದ ವಿಧಾನ ಪರಿಷತ್ ವಾಯುವ್ಯ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಕಾಗವಾಡ ಹಾಗೂ ಅಥಣಿಯ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಅಭಿವೃದ್ಧಿಯೇ ಬಿಜೆಪಿಯ ಮೂಲಮಂತ್ರ. ಈ ನಿಟ್ಟಿನಲ್ಲಿ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಜನಹಿತ ಕಾರ್ಯಗಳಿಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಹನುಮಂತ್ ನೀರಾಣಿ ಹಾಗೂ ಅರುಣ್ ಶಾಪುರ್ ಅವರ ಗೆಲುವಿಗೆ ಒಗ್ಗಟ್ಟಿನಿಂದ ಶ್ರಮಿಸೋಣ ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಲಕ್ಷ್ಮಣ್ ಸವದಿ, ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಚುನಾವಣೆ ಎದುರಿಸಬೇಕಾಗಿದೆ. ಕಳೆದ ಮಹಂತೇಶ್ ಕವಟಗಿಮಠ ಅವರ ಸೋಲು ನಮ್ಮೆಲ್ಲರ ಸೋಲು ಅನ್ನುವುದರ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಂಡು ಅರುಣ್ ಶಾಪುರ್ ಅಂತಹ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರನ್ನು ಗೆಲ್ಲಿಸುವುದರ ಕಡೆಗೆ ಗಮನ ಹರಿಸಿ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಹನುಮಂತ್ ನೀರಾಣಿ ಮಾತನಾಡಿದರು. ವೇದಿಕೆ ಮೇಲೆ ಸಚಿವರಾದ ಉಮೇಶ್ ಕತ್ತಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ರವಿಕುಮಾರ್,
ಕೊಳ್ಳೇಗಾಲ ಶಾಸಕ ಎನ್ ಮಹೇಶ್, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಮಹಾಂತೇಶ್ ಕವಡಗಿಮಠ್, ಶಾಸಕರುಗಳಾದ ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್, ಪಿ ರಾಜೀವ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೆರ್ಲಿ, ಪಕ್ಷದ ಪ್ರಮುಖರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಜಯ ಮಹಾಂತೇಶ್ ಅರ್ಕೇರಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಅಥಣಿ. ಹಾರುಗೆರೆಯಲ್ಲಿ ಬಿಜೆಪಿ ವಾಯುವ್ಯ ಪದವೀಧರ ಹಾಗೂ ಶಿಕ್ಷಕರ ಚುನಾವಣಾ ಪ್ರಚಾರ ಸಭೆ ಜರುಗಿತು. ಹಾರುಗೆರೆ ಪಟ್ಟಣದ ಜೈನ್ ಸಮುದಾಯ ಭವನದಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ರವರ ನೇತೃತ್ವದಲ್ಲಿ ವಾಯುವ್ಯ ಪದವೀಧರ ಹಾಗೂ ಶಿಕ್ಷಕರ ಚುನಾವಣೆ ಬೃಹತ್ ಸಭೆ ಜರುಗಿತು. ಪ್ರಚಾರ ಸಭೆಯಲ್ಲಿ ಬಿಜೆಪಿ ಶಾಸಕರು, ಸಂಸದರು, ಸಚಿವರು, ಘಟಾನುಘಟಿ ನಾಯಕರು ಭಾಗಿಯಾಗಿದ್ದರು. ಬಿಜೆಪಿ ಪಕ್ಷದ ನಾಯಕರಿಂದ ದೀಪ ಪ್ರಜ್ವಲಿಸುವ ಮೂಲಕ ಚುನಾವಣಾ ಪ್ರಚಾರ ಸಭೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾರತ್ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಸಭೆಯಲ್ಲಿ ಸಾವಿರಾರು ಶಿಕ್ಷಕರು ಹಾಗೂ ಪದವೀಧರರು ಭಾಗಿಯಾಗಿದ್ದರು. ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳಾದ ಅರುಣ್ ಶಾಪುರ್ ಹಾಗೂ ಹನುಮಂತ್ ನೀರಾಣಿ ಶಿಕ್ಷಕರ ಹಾಗೂ ಪದವೀಧರ ಕುಂದುಕೊರತೆಗಳ ಬಗ್ಗೆ ಮಾತನಾಡಿ ನಂತರ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಜೂನ್ 13ರಂದು ನಡೀತಕ್ಕಂಥ ವಾಯುವ್ಯ ಪದವೀಧರ ಮತಕ್ಷೇತ್ರ ಮತ್ತು ಶಿಕ್ಷಕ ಕ್ಷೇತ್ರದ ಚುನಾವಣೆ, ಎರಡು ಚುನಾವಣೆ ನಡೀತಾ ಇದ್ದಾವೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಇವತ್ತು ನಾವು ಹಾರುಗೇರಿಯಲ್ಲಿ ರಾಯಬಾಗ್ ಮತ್ತು ಕುರ್ಚಿ ಎರಡು ಮಂಡಲಗಳ ಸಭೆಯನ್ನು ಈ ಭಾಗದ ಶಾಸಕರ ನೇತೃತ್ವದಲ್ಲಿ ಸನ್ಮಾನ್ಯ ಸಚಿವರು, ಸಂಸದರು, ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ. ಬೆಳಿಗ್ಗೆ ಕೂಡ ಅತಿನೇಯಲ್ಲಿ ಸಭೆಯನ್ನು ಮುಗಿಸಿಕೊಂಡು ಇವತ್ತು ಹಾರುಗೇರಿಯಲ್ಲಿ ಸಭೆ ಮಾಡಿದ್ದೀವಿ. ಎಲ್ಲ ಕಡೆಯೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನಮ್ಮ ಪದವೀಧರಿಂದ ಇದೆ. ಸಾಕಷ್ಟು ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಮತದಾರರು ಕೂಡ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅಪೇಕ್ಷೆ ಇದೆ, ಮತ್ತೊಮ್ಮೆ ಹನುಮಂತ ನೀರಾಣಿ ಅವರಿಗೆ ನಾವು ಆಶೀರ್ವಾದ ಮಾಡಬೇಕು, ಅವರನ್ನು ಗೆಲ್ಲಿಸಿ ತರಬೇಕು ಅಂತಕ್ಕಂಥ ಉತ್ಸಾಹದಿಂದ ಎಲ್ಲರೂ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ಕಳೆದ ಬಾರಿ ಚುನಾವಣೆಗಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಇದಕ್ಕೆ ಕಾರಣ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಶಾಸಕರು, ಸಚಿವರು, ಸಂಸದರ ಸಹಕಾರ, ಬೆಂಬಲ ಇದೆ. ಜೊತೆಗೆ 6 ವರ್ಷಗಳ ಕಾಲ ನಾನು ಕ್ರಿಯಾಶೀಲರಾಗಿ ಈ ಒಂದು ಪದವೀಧರ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಮತ್ತೊಂದು ಅವಧಿಗೆ ಈ ಭಾಗದ ಸೇವೆ ಮಾಡುವಂಥ ಅವಕಾಶ ನನ್ನ ಮತದಾರರು ನನಗೆ ಕೊಡ್ತಾರೋ ಅನ್ನತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪ ಸಾಹೇಬರು ಬರ್ತಾ ಇದ್ದಾರೆ, ಇನ್ನೂ 13ನೇ ತಾರೀಕಿನವರೆಗೂ ಕೂಡ ನಮಗೆ ಇಲ್ಲ. ಇವತ್ತು ಬರ್ತಾರಂತ ಮಾಹಿತಿ ಇತ್ತು? ಇಲ್ಲ, ಇವತ್ತು ಬೇರೆ ಕಾರಣದಿಂದ ಅವ್ರ ಪ್ರೋಗ್ರಾಮ್ ಇದು ಆಗಿದೆ. ಈ 2 ದಿವಸ ನಿಶ್ಚಿತವಾಗಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಸಮಯವನ್ನು ಕೊಡ್ತಾ ಇದ್ದಾರೆ. 1 ದಿವಸ ಸನ್ಮಾನ್ಯ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಕೂಡ ಪ್ರಚಾರಾರ್ಥವಾಗಿ ಬರ್ತಕ್ಕಂಥ ಹೆಚ್ಚಿನ ಪ್ರಾಮುಖ್ಯತೆ ಆಮೇಲೆ ನಿಗದಿ ಪಡಿಸ್ತಾ ಇದ್ದಾರೆ. ಹೆಚ್ಚಿನ ಪ್ರಾಮುಖ್ಯತೆ ಯಾವ ಕೆಲಸ ಕೊಡ್ತೀರಿ ಶಿಕ್ಷಕರ ಕ್ಷೇತ್ರದಲ್ಲಿ ಸರ್? ಶಿಕ್ಷಕ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಇವತ್ತು ಆಗಿದ್ದಾವೆ. ಸುಮಾರು 15,000 ಶಿಕ್ಷಕರಿಗೆ ತುಂಬಲಿಕ್ಕೆ ನಾವು ಆದೇಶವನ್ನು ಮಾಡಿಸಿದ್ದೀವಿ. ಈ ಮುಂಚೆ ಕೂಡ ಸಾಕಷ್ಟು ಶಿಕ್ಷಕರು ತುಂಬಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದೀವಿ. ನಮ್ಮ ಗೆಸ್ಟ್ ಲೆಕ್ಚರ್ಗೆ, ಅತಿಥಿ ಉಪನ್ಯಾಸಕರಿಗೆ 11,000 ಮತ್ತು 13,000 ಇರತಕ್ಕಂಥ ಸ್ಕೇಲನ್ನು 28,000 ಮತ್ತು 32,000 ಹೆಚ್ಚಳ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಸುಮಾರು 10,000 ಅತಿಥಿ ಉಪನ್ಯಾಸಕರಿಗೆ ಒಂದು ಪೇಮೆಂಟ್ ಹೆಚ್ಚಿಗೆ ಮಾಡೋದ್ರ ಮುಖಾಂತರ ಅವರಿಗೆ ಆಧಾರ ಸ್ತಂಭವಾಗಿದೆ ಅಂತಕ್ಕಂಥದ್ದು ಹೇಳಿಕೆ. ನಮ್ಮ ಸ್ನೇಹಿತರು ಕೇಳ್ತಾ ಇದ್ದಾರೆ, ನಿಯೋಜಿತ ಪದವೀಧರರಿಗೆ ಭವಿಷ್ಯದಲ್ಲಿ ಏನು ಅಂತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಆತ್ಮನಿರ್ಭರ ಭಾರತ ಅಂತಕ್ಕಂಥದ್ದು ನಾವು ತಂದುಕೊಂಡು ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ಡ್ ಇಂಡಿಯಾ, ಈ ಯೋಜನೆಗಳ ಕೆಳಗಡೆ ನಾವು ಯುವಕರಿಗೆ ತಾಂತ್ರಿಕ ಅನೇಕ ತರಬೇತಿಗಳನ್ನು ಕೊಡುವುದರ ಮುಖಾಂತರ, ಅವರಿಗೆ ಕೌಶಲ್ಯವನ್ನು ಹೆಚ್ಚಿಸುವ ಮುಖಾಂತರ ಅವರಿಗೆ ಉದ್ಯೋಗವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ನಾವು ವಿಶೇಷವಾಗಿ ನಿರಾಣಿ ಗ್ರೂಪ್ನಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಸಿಕ್ಕಾಗ ಶಿಕ್ಷಕರ ಪರವಾಗಿ ನೌಕರರ ಪರವಾಗಿ ಇರುವಂಥ ಸರ್ಕಾರ ಅನ್ನುವಂಥದ್ದನ್ನು ಪ್ರತಿ ನಿರ್ಣಯದ ಸಂದರ್ಭದಲ್ಲಿ ಸಾಬೀತುಗೊಳಿಸಿದೆ. ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಕೊಡಮಾಡಿರುವಂಥ ಅನುದಾನಗಳು ಪ್ರೌಢಶಾಲೆಗಳಿಗೆ, ಪದವಿ ಪೂರ್ವ ಶಾಲೆಗಳಿಗೆ, ಪದವಿ ಪೂರ್ವ ಕಾಲೇಜುಗಳಿಗೆ, ಪ್ರಾಥಮಿಕ ಶಾಲೆಗೆ,
ಲಾ ಕಾಲೇಜಿಗೆ, ಬಿ ಎಡ್ ಕಾಲೇಜಿಗೆ, ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ, ಹೀಗೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಅನುದಾನ ಕೊಟ್ಟಿರುವಂತಹ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಲ್ತದೆ. ಖಂಡಿತವಾಗಿಯೂ ಕಳೆದ 12 ವರ್ಷಗಳಲ್ಲಿ ಶಿಕ್ಷಕರ ಸಮಸ್ಯೆ ಪರಿಹಾರಕ್ಕಾಗಿ ನಾನು ನಿರಂತರವಾಗಿ ಕಾರ್ಯ ಮಾಡಿದ್ದೇನೆ. ಸರ್ಕಾರ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಕೊಂಡಿಯಾಗಿ, ಸೇತುವೆಯಾಗಿ ನನಗೆ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಸಾಧನೆಗಳು, ಪಕ್ಷದ ಕೊಡುಗೆಗಳು, ನನ್ನ ಅವಿಶ್ರಾಂತವಾಗಿರುವಂತಹ ಸೇವೆ ಶಿಕ್ಷಕರ ಜೊತೆಗಿರುವುದರಿಂದ ಮೂರನೇ ಬಾರಿಗೂ ಶಿಕ್ಷಕರು ನನ್ನ ಬೆಂಬಲಿಸಿ ಗೆಲ್ಲಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ನನ್ನ ವಿನಂತಿಗೆ, ನನ್ನ ಪ್ರಾರ್ಥನೆಗೆ ಶಿಕ್ಷಕರು ಆಶೀರ್ವದಿಸಿ ಬೆಂಬಲಿಸಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ. ಸರ್, ಮೊನ್ನೆ ಇವರು ನಮ್ಮ ಲಖನ್ ಜಾರಕಿಹೊಳಿ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಅದನ್ನು ನಮ್ಮ ಕತ್ತಿಯವರು ಅದಕ್ಕೆ ವಿರೋಧ ಮಾಡಿದ್ದಾರೆ. ನಮಗೆ ಪಕ್ಷೇತರದ ಬೆಂಬಲ ಬೇಡ ಅಂತ ಹೇಳಿದ್ದಾರೆ. ಇದಕ್ಕೇನು ಹೇಳ್ತಾರೆ? ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಈ ರೀತಿಯ ವಿಷಯಗಳಲ್ಲಿ ಬೆಂಬಲ ಅಥವಾ ಎಲ್ಲಿಂದ ಬಂದರೂ ನನಗೆ ಶ್ರೀರಕ್ಷೆ. ನಾನು ಖಂಡಿತವಾಗಿ ಹಿರಿಯರ ಮಧ್ಯದ ವಿಷಯಕ್ಕೆ ರಿಯಾಕ್ಟ್ ಮಾಡಲ್ಲ. ನಾನು ಒಂದು ಮತವು, ಒಬ್ಬ ವ್ಯಕ್ತಿಯ ಪ್ರೀತಿಯೂ ಕೂಡ ನನಗೆ ಮುಖ್ಯವಾಗಿ ಜನ ಬಹಳ ವಿನಯ ಪೂರ್ವ. ಸರ್, ಕುರ್ಚಿ ಮತಕ್ಷೇತ್ರದ ಒಂದು ಬಸ್ ಸ್ಟ್ಯಾಂಡ್ ಮತಕ್ಷೇತ್ರ ಸರ್, ಇದರ ಬಗ್ಗೆ ಕುರ್ಚಿನ ಆ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಒಡಗೂಡಿ ಅದರ ಪರಿಹಾರಕ್ಕೆ ನಾನು ಪ್ರಯತ್ನ. ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು ಸರ್, ಇದ್ರ ಬಗ್ಗೆ ಭಾಷಣ ಮಾಡಿದ್ರು ಸರ್. ಅವರ ಧ್ವನಿಗೆ ನಾನು ಧ್ವನಿಯನ್ನ ಸೇರಿಸ್ತೇನೆ. ಸರ್, ಚುನಾವಣೆ ಟೈಮ್ದಾಗ ನೀವು ಇಷ್ಟು ಬರ್ತೀರಿ, ನೆಕ್ಸ್ಟ್ ಆರು ಕ್ಷೇತ್ರಗಳು ತಿರುಗಾಡಂಗಿಲ್ಲ ಯಾರು ಅನ್ನೋದು ಜನರ ಅಭಿಪ್ರಾಯ, ಇದಕ್ಕೇನು ಹೇಳ್ತೀರಿ? ಇದು ಸುಮಾರು 33 ವಿಧಾನಸಭಾ ಕ್ಷೇತ್ರದ ದೊಡ್ಡ ಜನರ ಮಧ್ಯದಲ್ಲಿ ತಿರುಗಾಡೋಕ್ಕಿಂತ ಈ ಭಾಗದ ಶಿಕ್ಷಕರ ಮಧ್ಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಶಿಕ್ಷಣ ಸಂಸ್ಥೆಗಳ ಮಧ್ಯದಲ್ಲಿ ಓಡಾಡಿರ್ತೀವಿ. ಒಂದು ಎರಡನೇದು ಶಿಕ್ಷಕರ ಬೇಡಿಕೆಗಳ ಕುರಿತು, ಶಿಕ್ಷಕರ ಶಿಕ್ಷಣದಲ್ಲಿ ಆಗಬೇಕಾಗಿರೋ ಪರಿವರ್ತನೆ ಕುರಿತು ಈ ರಾಜ್ಯದಲ್ಲಿ ಯಾರಾದರೂ ಕೆಲಸ ಮಾಡಿದ್ರೆ ಅದು ಅರುಣ್ ಜೇಟ್ಲಿ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಿರ್ಬೋದು, ಟೆಕ್ಸ್ಟ್ ಬುಕ್ ಮೂವ್ಮೆಂಟ್ ಇರ್ಬೋದು, ಶಿಕ್ಷಕರ ಕಾಲ್ಪನಿಕ ವೇತನ ಬಡ್ತಿಯ ವಿಷಯದಲ್ಲಿರ್ಬೋದು, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ನನ್ನ ಫೇಸ್ಬುಕ್ ಹೋಗ್ರಿ. ಯಾವತ್ತು ಯಾವ ಊರಿಗೆ ಹೋಗಿದ್ದೆ, ಯಾವ ವಿಷಯದ ಬಗ್ಗೆ ಮಾತಾಡಿದ್ದೀನಿ, ಎಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ, ಆ ಎಲ್ಲ ಸಂಗತಿಗಳು ನಿಮ್ಗೆ ಲಭ್ಯ ಆಗ್ತಾವೆ. ಕೆಲವೊಂದು ಜನ ಪಾಪ ಹೇಳಬೇಕಲ್ಲ ಏನಾದರೂ ನನ್ನ ವಿರುದ್ಧ ಹೇಳಿದ್ರು ಚುನಾವಣೆ ಸಂದರ್ಭ ಹೇಳ್ತಿದ್ದಾರೆ, ಆದರೆ ನೈಜ ಸಂಗತಿ ಶಿಕ್ಷಕರಿಗೆ ಗೊತ್ತಿದೆ, ನನಗೆ ಗೊತ್ತಿದೆ. ನನ್ನ ಮೇಲೆ ಶಿಕ್ಷಕರ ಪ್ರೀತಿ ಇದೆ, ನಾನು ಶಿಕ್ಷಕರ ಮೇಲೆ ಪ್ರೀತಿ, ನನ್ನನ್ನು ಶಿಕ್ಷಕರು ನಂಬಿದ್ದಾರೆ, ನಾನು ಶಿಕ್ಷಕರನ್ನ ನಂಬಿದ್ದೇನೆ. ಇದರ ಮಧ್ಯದಲ್ಲಿ ಊಹಾಪೋಹಗಳು, ಒಂದು ರೀತಿ ಗುಬಲ್ವಾದ, ಸುಳ್ಳು ಸುದ್ದಿ ಹರಡಿಸುವಂತವರಿಗೆ ಭಗವಂತ ಸದ್ಬುದ್ಧಿ ಕೊಡಲಿ ಅಂತ ನಾನು ಸರ್ ಪ್ರಾರ್ಥನೆ ಮಾಡ್ತೇನೆ. ಸರ್, ವಿರೋಧದ ನಡೆಯುವ ಪಠ್ಯಪುಸ್ತಕದಲ್ಲಿ RSSನ ಸಂಸ್ಥಾಪಕ ಹೆಗಡೆವಾರ ಒಂದು ಇದನ್ನು ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ನಾನು ಖಂಡಿತವಾಗಲೂ ಪಠ್ಯಪುಸ್ತಕದಲ್ಲಿ ಏನಿರಬೇಕು ಅನ್ನುವಂಥದ್ದು ಶಿಕ್ಷಣ ತಜ್ಞರ ಒಂದು ಆಯ್ಕೆ. ಚುನಾವಣಾ ಪ್ರಚಾರ ನಿಮಿತ್ತ ಆಗಮಿಸಿದ ಉಮೇಶ್ ಕತ್ತಿ ಅಭ್ಯರ್ಥಿಗಳ ಪರ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷದ ಪರ ವ್ಯಂಗ್ಯವಾಗಿ ಮಾತನಾಡುತ್ತಾ, ನಾವು ಹಿಂದೂಗಳು ಎಲ್ಲವನ್ನು ಕೇಸರಿಮಯ ಮಾಡುತ್ತೇವೆ ಎಂದು ಹೇಳಿದರು. ಶಿಕ್ಷಣ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಅರುಣ್ ಶಾಪುರ ಬಗ್ಗೆ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಾ ಶಾಸಕರು ಕೂಡಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ವಿ. ಇಲ್ಲಿವರೆಗೆ ಸಾಧಾರಣ ವಾತಾವರಣ ಬಹಳ ಚೆನ್ನಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಮುರುಗೆ ಹನುಮಂತ್ ನಿರಾಣಿ ಅವರು 50,000 ಮೇಲ್ಪಟ್ಟು ಮತಗಳನ್ನು ಆಯ್ಕೆ ಆಗ್ತಾರೆ. ಅರುಣ್ ಶಾಪುರ್ ಅವರು 15-20,000 ಮತಗಳನ್ನು ಮೇಲ್ಪಟ್ಟು ಆಯ್ಕೆ ಆಗ್ತಾರೆ. ಇದು ಮಿಸಿ ಎಲೆಕ್ಷನ್ ಅಲ್ಲ, ಇದು ಶಿಕ್ಷಕರ ಚುನಾವಣೆ. ಇಂಥ ಶಿಕ್ಷಕರಿಂದ ಆಯ್ಕೆ ಆಗುವಂತಹ ಕರ್ತವ್ಯ ಶಿಕ್ಷಕರಿಂದ ಆಗಬೇಕಾಗುತ್ತದೆ. ಅಂತ ಯೋಚನೆ ಜನ ವೋಟ್ ಆಗ್ತಾರೆ ನನ್ನ ಅನಿಸಿಕೆ. ಮತ್ತು ಹೆಚ್ಚಿನ ಮತ ಅರುಣ್ ಶಾಪುರ್ ಅವರಿಗೆ ಮತ್ತು ಹನುಮಂತ್ ನಿರಾಣಿಗೆ ಆಗ್ತಾರೆ. ಮತ್ತೊಂದು ಅವರು ಆಯ್ಕೆ ಮಾಡಿಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಕುರ್ಚಿ ಮತಕ್ಷೇತ್ರದಾಗ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಕುರ್ಚಿ ಬಸ್ ಸ್ಟ್ಯಾಂಡ್ ಇದಾಗ ಕರುಗೇರಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಐತಿ, ಆದ್ರೆ ಹಣ್ಣು ಮರೋರ ಇದು ಅಂಕೆ ಮಾಡಕ್ಕೆ ಬಸ್ ನಿಲ್ದಾಣ ಅಂತ ಇಲ್ಲ, ತಂಗುದಾನ ಅಂತ ಐತ್ರಿ. ತಂಗುದಾನ ಐತಿ ಸರ್, ಬಸ್ ನಿಲ್ದಾಣ ಅಂತ ಇಲ್ಲ. ತಂಗುದಾನ ಐತಿ, ಅದನ್ನ ಪಲ್ಯ ಮಾರೋರು ಇರಬಹುದು. ಊರವ್ರೆಲ್ಲ ಕೂಡಿ ಸ್ವಚ್ಛತೆ ಮಾಡಿಕೊಂಡು ಅಂತ ನಿಲ್ದೆ ಅಂದ್ರೆ ಬರ್ತಕ್ಕಂಥ ಮತಕ್ಷೇತ್ರದೊಳಗೆ ಮೂರು ಪುರಸಭೆ ಬರ್ತಾವೆ ಸರ್, ಮೂರು ಪುರಸಭೆದೊಳಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ಹೇಳಿದೀನಿ, ಇವತ್ತು ನಮ್ಮ ಗಮನ ಸೆಳೆದಿದ್ದೀನಿ. ಈ ಜಿಲ್ಲೆಯ ಮಂತ್ರಿಯಾಗಿ, ಈ ಜಿಲ್ಲೆಯ ಜನಪತಿಯಾಗಿ, ಈ ಭಾಗದ ಶಾಸಕರ ಜೊತೆ ಮಾತಾಡಿ ಹೋಗುವಂತ ಕೆಲಸ ಮಾಡ್ತೀನಿ ಸರ್. ಡಿಗ್ರಿ ಮತ್ತು ಪಿ ಯು ಸಿ ಉಪನ್ಯಾಸಕರು ಈಗಾಗಲೇ ಪಗಾರ ಹೆಚ್ಚಿತ್ತು ಸರ್, ಪೇಮೆಂಟ್ ಹೆಚ್ಚು ಮಾಡ್ಯಾರ ರೀ. ಬಟ್ ಅತಿಥಿ ಶಿಕ್ಷಕರು ಯಾಕೆ ಹೆಚ್ಚು ಮಾಡೋರು ಸರ್?
ಪ್ರೌಢಶಾಲೆ ಮತ್ತು ಬೆಳಗಿನಿಂದ ನಾವು ಪ್ರಚಾರಗಳನ್ನು ಮಾಡ್ತಾ ಇದ್ವಿ. 4,000 ಪಗಾರ ಇವತ್ತು 32,000 ಪಗಾರ ಕೊಡುವಂಥ ಕಾರ್ಯಕ್ರಮ ಹಾಕಿದ್ದೀವಿ. ಬರ್ತಕ್ಕ ದಿನಗಳಲ್ಲಿ ಈ ಶಿಕ್ಷಣ ನೀತಿ ಬದಲಾವಣೆ ಆಗಿದೆ ದೇಶದಲ್ಲಿ, ಅದರ ಪ್ರಕಾರ ಒಳ್ಳೆಯ ಪಗಾರ ಕೊಡ್ತೀವಿ, ಶಿಕ್ಷಣ ಬದಲಾವಣೆ ತರ್ತೀವಿ. ಸರ್, ಪಠ್ಯಪುಸ್ತಕದಲ್ಲಿ ಈಗಾಗಲೇ ಕೆಲವೊಂದು ಪಠ್ಯಗಳನ್ನ ಚೇಂಜ್ ಮಾಡಿದ್ದಾರೆ, ಇದು ಇದಕ್ಕೆ ಏನು ಹೇಳ್ತೀರಾ? ಹೆಗಡೆ ವಾರದಲ್ಲಿ 70 ಇದ್ದಂಥ ಪಠ್ಯಗಳನ್ನ ಕಂಟಿನ್ಯೂ ಆಗಿದ್ದವು. ಈಗ ಶಿಕ್ಷಣ ನೀತಿ ಬದಲಾವಣೆ ಆದಮೇಲೆ ಪಠ್ಯಗಳು ಬದಲಾವಣೆ ಆಗಿ ಆಗ್ತವೆ. ಆ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಗಿವೆ, ಅದಕ್ಕೆ ರಾಜಕೀಯ ಬಣ್ಣ ಕೊಡೋದ್ರಲ್ಲಿ ಅರ್ಥ ಇಲ್ಲ. ದಯಮಾಡಿ ವಿದ್ಯಾರ್ಥಿಗಳು, ಚಿಕ್ಕ ಮಕ್ಕಳು, ಹುಡುಗರು ಎಲ್ಲ ಕಲೀಲಿ, ಒಳ್ಳೆಯವರಾಗಲಿ, ದೇಶದ ಭವಿಷ್ಯ ನಿರ್ಮಾಣ ಮೂಲಕ ವಿದ್ಯಾರ್ಥಿಗಳ ಮುಂದೆ ಬರುವಂತಹ ಜೀವನಗಳಲ್ಲಿ ಅದು ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಭವಿಷ್ಯ. ಸರ್, ಈಗಾಗಲೇ ಅದನ್ನ ಕೇಸರಿಮಯ ಮಾಡ್ತಾ ಇದ್ರಂತ ಮಾಡಿದೆ. ಹಾ ಸರ್, ಅದನ್ನೇ ಕೇಳಿದೆ. ನಾವು ಹಿಂದೂಗಳು, ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಜನ, ಹಿಂದುತ್ವದ ಬೆಳದಿ ಮೇಲೆ ಕಟ್ಟಿದಂತ ಈ ಭಾರತ, ಹಿಂದುತ್ವದಲ್ಲಿ ಯಾವುದೇ ಬದಲಾವಣೆ ತರಲಿಕ್ಕೆ ಆಗಂಗಿಲ್ಲ. ಏ ಕ್ರಿಶ್ಚಿಯಾನಿಟಿ ಮತ್ತು ಮುಸಲ್ಮಾನರಿಗೆ ಸಪೋರ್ಟ್ ಮಾಡಿದಂಥ ಕಾಂಗ್ರೆಸ್ ಬೀದಿ ಪಾಲಾಗಿದೆ. ಬರ್ತಕ್ಕಂಥ ನಿರ್ಮಾಣ ಕೇಸರಿಮಯ ಕೇಸರಿಮಯನೇ ಆಗೇ ಆಗುತ್ತೆ, ಅದು ಆಗಬೇಕಂತ ನಾನು ಸುಮಾರು ತಲೆ ಕೆಟ್ಟದೆ. ಅವನು ಇಲ್ಲದೆಲ್ಲ ತುಳುವು ಮಾಡಿ ಶಿಕಾರ ಕೊಡ್ತಾರೆ, ಅದಕ್ಕೆಲ್ಲ ಬಿಜೆಪಿ ಅವ್ರಿಗೆ ಏನು ಸಂಬಂಧ ಇಲ್ಲ. ತುಳುವು ಮಾಡಿ ಅವ್ರು ಕೇಳಿಲ್ವಾ? ಬಿಜೆಪಿ ಮೇಲೆ ಕೇಳೋದಿಷ್ಟೇ. ಸರ್, ಅದು ಮಾಡಬೇಕಾಗಿತ್ತು. ಇವತ್ತು ಮಾಹಿತಿ ಎಲ್ಲ ಬಿಜೆಪಿ ಹಾಕಕ್ಕಾಗಲ್ಲ. ಇವತ್ತು 7 ದೇಶದ ಪ್ರಧಾನಿ ಬಂದಿದ್ದಾರೆ, 70 ಅವರೇ ಸರ್ಕಾರ ಇರ್ತಲ್ಲ. ಸರ್, ಬಿಜೆಪಿ ಅವರು ನನ್ನ ದೊಡ್ಡದು. ಈ ಸಂದರ್ಭದಲ್ಲಿ ಹನುಮಂತ್ ನೀರಾಣಿ, ಅರುಣ್ ಶಾಪುರ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಉಮೇಶ್ ಕತ್ತಿ, ಅಮರ್ ಸಿಂಹ ಪಾಟೀಲ್, ಎನ್ ರವಿಕುಮಾರ್, ಎನ್ ಮಹೇಶ್, ಅಣ್ಣಾ ಸಾಹೇಬ್ ಜೊಲ್ಲೆ, ಅಶ್ವಥ್ ನಾರಾಯಣ್, ಮಹಂತೇಶ್ ಕವಟ್ಟಿಮಠ್, ಶಶಿಕಾಂತ್ ನಾಯಕ್, ರಾಜೇಶ್ ನಿರ್ಲಯ್, ಶಾಸಕ ದುರ್ಯೋಧನ ಹೆಗಡೆ, ಕುರ್ಚಿ ಮತಕ್ಷೇತ್ರದ ಶಾಸಕ ಪಿ ರಾಜು, ಉಜ್ವಲ ಬಡವನಾಜೆ ಸೇರಿದಂತೆ ರಾಯಬಾಗ್ ಕುರ್ಚಿ ಮತಕ್ಷೇತ್ರದ ಮಂಡಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದಂತೆ ಇನ್ನೂ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಏಮ್ಸ್ ಆಸ್ಪತ್ರೆಗಾಗಿ ದೊಡ್ಡ ಅಭಿಯಾನ, ಅಭಿಯಾನಕ್ಕೆ ಎಲ್ಲರೂ ಸಹಕಾರ ನೀಡುವಂತೆ ಡಾಕ್ಟರ್ ಎಚ್ಬಿ ರಾಜಶೇಖರ್ ಆಗ್ರಹ. ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿರುವ ಸರ್ಕಾರದ ವಿರುದ್ಧ ಹರಿಹಾಯ್ದ ಡಾಕ್ಟರ್ ಎಚ್ಬಿ ರಾಜಶೇಖರ್. ಅನಿಷ್ಟ ಪದ್ಧತಿ ನಿರ್ಮೂಲನೆಯಲ್ಲಿ ಸರ್ಕಾರ ವಿಫಲ, ಸತೀಶ್ ಜಾರಕಿಹೊಳಿ ಹೇಳಿಕೆ. ರಾಮನಗರದ ದೇವರದೊಡ್ಡಿ ಗ್ರಾಮದಲ್ಲಿ ತಲೆಮಾರುಗಳಿಂದ ನಡೆದಿರುವ ಮೌಢ್ಯತೆ, ಮೌಢ್ಯ ಆಚರಣೆ ಕುಮ್ಮಕ್ಕು ನೀಡುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಎಚ್ಚರಿಕೆ. ಅನಿಷ್ಟ ಪದ್ಧತಿ ಬೇರು ಸಹಿತ ಕಿತ್ತೆಸೆಯಲು ಸರ್ಕಾರ ಮುಂದಾಗಬೇಕು, ಜಾರಕಿಹೊಳಿ ಹೇಳಿಕೆ. ಹಳೆಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೆಚ್ಚಿದ ಈರುಳ್ಳಿ ದರ, 500 to 1,400 ಹೆಚ್ಚಿದೆ ಈರುಳ್ಳಿ ದರ. ಶನಿವಾರ ಬುಧವಾರ ನಡೆಯುತ್ತಲಿದೆ ನಿಲಾಮು ಪ್ರಕ್ರಿಯೆ. ಕರ್ನಾಟಕದ ಬಿಜಾಪುರದಿಂದ ಬರುತ್ತಿದೆ ಕಡಿಮೆ ಗುಣಮಟ್ಟದ ಈರುಳ್ಳಿ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.